ಈಗ ವಿತೇಂದ್ರ ಅವ್ರಿಗೆ ಅದು ಅನ್ಫಿಟ್ ಸರ್, ಅವ್ರಿಗೆ ಆಗಲ್ಲ, ಯಾರಿಗೂ ಸೌಲಭ್ಯ ಇಲ್ಲ. ದೊಡ್ಡ ದೊಡ್ಡವ್ರು ಇದೆಯಲ್ಲ, ಅವ್ರು ನಡೀತಾ ಇದೆ, ಏನು ಸೌಲಭ್ಯಗಳು ಅನುಕೂಲ ಆಗ್ತಾ ಇಲ್ಲ. ವಿಜೇಂದ್ರ ಅವರು ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಫೈಟ್ ಇದೆ ಸರ್. ಎಮ್ ಎಲ್ ಎಗೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಗೆಲ್ಲಕ್ ಆಗಲ್ಲ. ವಿಜೇಂದ್ರ ಬಿಟ್ರೆ ಬೇರೆ ಯಾವ ಕ್ಯಾಂಡಿಡೇಟ್ ಬಂದು ಇಲ್ಲಿ ಫೈಟ್ ಪಡಕ್ಕಾಗಲ್ಲ. ವಿಜೇಂದ್ರ ಬಂದ್ರೆ ಮ್ಯಾಜಿಕ್ ಮಾಡ್ಬಿಡ್ತಾರ? ಆಗತ್ತೆ ಸರ್, ಡೆಫಿನೆಟ್ ಆಗತ್ತೆ. ಒಂದು ನಮ್ ಕ್ಷೇತ್ರ ಬಿಟ್ಟು ಬೇರೆ ಕಡೆ ನಿಲ್ಬಾರ್ದು. ಚಾಮುಂಡೇಶ್ವರಿಗೆ ಹೋಗಿ ತಪ್ಪ ಲಾಸ್ಟ್ ಟೈಮ್ ಆಗರೆ ಇವಾಗಲೂ ಆಗಲ್ಲ, ಮುಂದೂ ಆಗಲ್ಲ. ನಾವ್ ಗೆಲ್ಸ್ಕೊಡೋದು ನಮ್ ಜವಾಬ್ದಾರಿ ಇಲ್ಲಿದೆ. ಇವಾಗ ಕೋಲಾರದಲ್ಲಿ ಏನೋ ಸೋತ್ ಬಿಟ್ಟು ಏನ್ ಮಾಡ್ತೀರಾ? ಮುಖ ಭಂಗ ಆಗುತ್ತಲ್ಲ ನಮ್ಗೆ. ಅವಮಾನ ಆಗುತ್ತೆ ಅವ್ರಿಗಲ್ಲ. ಇಷ್ಟು ವರ್ಷ ರಾಜಕೀಯ ಆಡದ್ದು ಒಂದಿನ ನೀರ್ ತೊಳೆದಂಗ ಆಗ್ಬಿಡ್ತದೆ. ವಿಜೇಂದ್ರ ಅವ್ರು ನಿಂತ್ಕೊಂಡ್ಬಿಟ್ರೆ 50,000 ಲೋಟಲ್ ಗೆದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ. ನಾನು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ. ತೋಟದ ಬಸವರಾಜಪ್ಪನಿಗೆ ಅಂದ್ರೆ ದೋಸೆ ಹಾಕೋದ್ ಬಿಟ್ರೆ ನೀರು ಗೊತ್ತಿರಲಿಲ್ಲ. ಬಾದಾಮಿಲಿ ಗೆದ್ದದ್ದು ನಮ್ಗೆ ಇಷ್ಟ ಇಲ್ಲ. ಚಾಮುಂಡಿಲಿ ಗೆಲ್ಬೇಕಾಗಿತ್ತು. ಕೋಲಾರ ಸರ್ ಇಲ್ಲ, ಚಾಮುಂಡೇಶ್ವರಿಗೆ ಹೋಗೋದ್ ಮೇಲೆ ನಮ್ ಕ್ಷೇತ್ರಕ್ಕೆ ಆಗಲ್ಲ. ನಮ್ಗೆ ಯಡಿಯೂರಪ್ಪನೇ ಗೆಲ್ದೇ ಇರ್ಲಿ. ಆ ಬಿಜೆಪಿಗೆ ಬಿಜೆಪಿ ಕೋಟ್ ಹಾಕಿರಿ. ಬಿಜೆಪಿನೇ ಮುಖ್ಯ ನಮ್ಗೆ. ನಮ್ಮ ಮನೇನೇ ಇದ್ದು ಬೇರೆ ಮನೆ ಯಾಕೆ ಹುಡುಕ್ಬೇಕು ಅಂತ. ವೀಕ್ಷಕರ ನಮಸ್ಕಾರ. ವರುಣ ಕ್ಷೇತ್ರದ ಜನಾಭಿಪ್ರಾಯ ಕಾರ್ಯಕ್ರಮ ಮುಂದುವರೆದಿದೆ. ನಾನು ಈಗ ತಾನೇ ಸಿದ್ದರಾಮನ ಉಂಡಿಗೆ ಹೋಗಿ ಒಂದಷ್ಟು ಜನ ಮಾತಾಡ್ಸ್ಕೊಂಡು ಬಂದೆ. ಈಗ ಮೇಗಳಾಪುರ ಸಿದ್ದರಾಮನ ಉಂಡಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಈ ಮೇನ್ ರೋಡ್ ಅಲ್ಲಿ ಸಿಗುತ್ತೆ ಸರ್ಕಲ್. ಈ ರೋಡ್ ಅಲ್ಲಿ ನಾವು ಸಿದ್ದರಾಮನ ಉಂಡಿಗೆ ಹೋಗೋದು. ಇಲ್ಲಿ ಆಟೋ ನಿಲ್ದಾಣ, ನಮ್ಮ ಆಟೋ ಚಾಲಕರು ಸಾರಥಿಗಳಲ್ಲಿ ಅವರೇ, ಎಲ್ಲರೂ ಕೂಡ ಮಾತಾಡ್ತೀನಿ. ಮುಂದಿನ ವಿಧಾನಸಭೆ ಚುನಾವಣೆ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಇದು. ನಮಸ್ಕಾರ ಹೇಳಿ ಸರ್. ಸರ್ ನಾಗೇಶ್ ಅಂತ. ನಾಗೇಶ್ವರ್ ಏನ್ ಮಾಡ್ತಿದ್ರಿ ಸರ್? ಆಟೋ ಓಡಿಸ್ತಾ ಇದ್ದೀನಿ. ಜೀವನ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇವತ್ತಿನ ಪೆಟ್ರೋಲ್ ರೇಟು, ಈ ಜೀವನ ಇದೆಲ್ಲ ಮಾಡ್ಬೋದಾ? ಏನೋ ವರ್ಕೌಟ್ ಆಗ್ತಾ ಇದೆ ಸರ್. ಏನೋ ಜೀವನಕ್ಕೆ ಏನ್ ತೊಂದರೆ ಇಲ್ಲ. ಏನು ತೊಂದ್ರೆ? ಈಗ ವಿತೇಂದ್ರ ಅವ್ರಿಗೆ ಅದು ಅನ್ಫಿಟ್ ಸರ್, ಅವ್ರಿಗೆ ಆಗಲ್ಲ. ಸಿದ್ದರಾಮಯ್ಯನವರು ಬೈ ಬೈ ಚಾನ್ಸ್ 99 ಬಗ್ಗೆ ಗೆಲ್ಬಹುದು, ಅರ್ಥ ಆಯ್ತಾ? ಈಗ ಇದೇನಾಗಿದೆ ಅಂದ್ರೆ ವರುಣಾ ಕ್ಷೇತ್ರದಲ್ಲಿ ಯಾರಿಗೂ ಸೌಲಭ್ಯ ಇಲ್ಲ ಜನಗಳಿಗೆ, ಬಡವ್ರ ಬಗ್ಗರಿಗಿಲ್ಲ. ಮುಂದೊಳಕ ಇದೆಯಲ್ಲ, ದೊಡ್ಡ ದೊಡ್ಡವ್ರು ಇದೆಯಲ್ಲ, ಅವ್ರು ನಡೀತಾ ಇದೆ. ಪಾಪ ಬಡವ್ರ ಬಗ್ಗರಿಗೆ ಏನು ನಡೀತಾ ಇಲ್ಲ. ಈಗ ನೀವು ಮೇನ್ ಅನ್ಕೊಳ್ಳಿ, ಇಟ್ಕೊಳ್ಳಿ, ನಿಮ್ ಮೇನ್ ನಡೀತಾ ಇದೆ, ಆದ್ರೆ ಬಡವ್ರ ಬಗ್ಗರ ನಡೀತಾ ಇಲ್ಲ. ಏನು ಸೌಲಭ್ಯಗಳು ಅನುಕೂಲ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ. ಈಗ ಜಮೀರ್ ಅಹಮದ್ ಅವ್ರ ಮಾತು ಹೇಳಿದ್ರು, ಯಡಿಯೂರಪ್ಪ ಅವ್ರು ಸಿಎಂ ಆದ್ರೆ ನಾವು ಸೆಕ್ಯೂರಿಟಿ ಮಾಡ್ತೀನಿ ಅಂತ ಹೇಳಿದ್ರು. ಸೆಕ್ಯೂರಿಟಿನೇ ಮಾಡಕ್ ಆಗಿಲ್ಲ ಅವರು. ಇನ್ ಜನಸೇವೆ ಹೆಂಗ್ ಮಾಡ್ತಾರೆ ಇವರು? ಅಲ್ಲಿ ಹೋದ್ರಿ, ಜನಸೇವೆ ಹೆಂಗ್ ಮಾಡ್ತಾರ ಸರ್ ಇವರು ಕಾಂಗ್ರೆಸ್ ನವರು? ಈಗ ಜಮೀರ್ ಅಹಮದ್ ಅವರು ಸೆಕ್ಯೂರಿಟಿನೇ ಮಾಡಕ್ ಆಗ್ಲಿಲ್ಲ ಅವ್ರನ್ನ, ಕರೆಕ್ಟಾ? ಓಕೆ, ಏನೋ ಎಡವಟ್ಟಾಗಿ ಅನ್ಬಿಟ್ಟಿದ್ರು, ಅಲ್ಲಿಲ್ಲ. ಓಕೆ, ಅದ್ ಬಿಡಿ. ಈಗ ಯಾರು ಬೇಕಂಗಾರ ಇಲ್ಲಿಗೆ? ಈಗ ಕೋಟ ಅಂದ್ರೆ ಜನ ಇದೆ ಅಲ್ವಾ ಸರ್? ಆ ಜನಸೇವೆ ಹೆಂಗ್ ಮಾಡ್ತಾರೆ ಇವರು? ಒಬ್ಬರು ಹೋಗಿ ಸೇವೆ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಜನಸೇವೆ ಹೆಂಗ್ ಮಾಡ್ತಾರೆ ಇವರು ಅಂತ ನಾನು ಒಂದ್ ಪ್ರಶ್ನೆ. ಆದ್ರೂ ಅಲ್ಲ ಸರ್, ಕೋಟಿ ಜನ ಇದೆ, ಓಕೆನಾ? ಆದ್ರೂ ಅವ್ರು ಯಾಕೆ ಸೌಲಭ್ಯ ಅದವತ್ತು ಮಾತಾಡ್ಬೇಕಾಗಿತ್ತು ಅವರು ಜಮೀರ್ ಅಹಮದ್ ಅವರು? ಒಂದು ಒಬ್ಬ ಅಟ್ಲೀಸ್ಟ್ ಯಡಿಯೂರಪ್ಪನ ಮನೆ ಕಾಯಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಕಾರ್ಯಕರ್ತರನ್ನ ಹೆಂಗ್ ಕಾಯ್ತಾರೆ ಅವರು? ಇದು ಪೊಲಿಟಿಕಲ್ ಲಾಜಿಕ್ ಪ್ರಶ್ನೆಗಳಿವೆಲ್ಲ. ಸುಮ್ ಸುಮ್ನೆ ಬಾಯಿ ಮಾತಿಗೆ ಚಪ್ಪಲಕ್ಕೆ ಮಾತಾಡ್ಬಿಟ್ಟು ಲಾಕಾಯ್ತಾರಲ್ಲ ಹಿಂಗೆ. ಈ ಜಮೀರ್ ಕತೆ, ಜಮೀರ್ ಬಿಟ್ಟಾಕ್ಬಿಡೋಣ. ಈಗ ಈ ಕ್ಷೇತ್ರಕ್ಕೆ ಅವ್ರಿಗೂ ಸಂಬಂಧ ಇಲ್ಲ. ಇಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ 2023 ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ಸರ್? ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರ ಪುತ್ರ ಅಪ್ಪು ವಿಜೇಂದ್ರ ಅವರು ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಫೈಟ್ ಇದೆ ಸರ್, ಫೈಟ್ ಇದೆ. ಬೇರೆ ಯಾರೇ ಕಾರ್ಯಕರ್ತರು ಯಾರೇ ಆಗಿರ್ಲಿ ಎಮ್ ಎಲ್ ಎಗೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಗೆಲ್ಲಕ್ ಆಗಲ್ಲ. ಬಿಜೆಪಿ ಪ್ರಬಲವಾದ ಕ್ಯಾಂಡಿಡೇಟ್ ಆಗ್ಬೇಕು, ಖಾಲಿ ಪೊಲೀಸ್ ಸಣ್ಣ ಪುಟ್ಟ ಹಾಕಂಗಿಲ್ಲ. ವಿಜೇಂದ್ರ ಬಿಟ್ರೆ ಬೇರೆ ಯಾವ ಕ್ಯಾಂಡಿಡೇಟ್ ಬಂದು ಇಲ್ಲಿ ಫೈಟ್ ಪಡಕ್ ಆಗಲ್ಲ ಸರ್. ಫೈಟ್ ಇದೆ, ಫುಲ್ ಫೈಟ್ ಇದೆ. ಇಲ್ಲ ಅವ್ರು ಗೆಲ್ಬಹುದು, ಇವ್ರು ಗೆಲ್ಬಹುದು, 50-50. ಈಗ ಈಗ ಹೇಳಿದ್ರೆ ಸಿದ್ದರಾಮಯ್ಯನವರು ಓಕೆ ಮಾಡ್ಬೇಕಾಗಿತ್ತು, ಅವ್ಗಳು ಮಾಡ್ಲಿಲ್ಲ ಅಂತ. ವಿಜೇಂದ್ರ ಬಂದ್ರೆ ಮ್ಯಾಜಿಕ್ ಮಾಡ್ಬಿಡ್ತಾರ? ಆಗತ್ತೆ ಸರ್, ಡೆಫಿನೆಟ್ ಆಗತ್ತೆ. ವಿಜೇಂದ್ರ ಬಂದ್ರೆ ಆಗತ್ತೆ. ಶಿಕಾರಿಪುರ ನಿಂತ್ಕೊಳ್ಳಿ ಕೇಳೋರು, ಶಿಕಾರಿಪುರ ನಿಂತಿದ್ರು ಜನಸೇವೆ ಆತರ ಇದೆ ಸರ್. ಅದ್ರ ಯಾಕಂದ್ರೆ ಯುವಕ ಅವನು ಬೆಳಿಲಿ ಅನ್ನೋದು ಒಂದು ಅವಕಾಶ ಕೊಟ್ಟರು ಕೊಡ್ಬೋದು ನಮ್ಮ ಯುವಕರೆಲ್ಲ. ಓಕೆ, ನೆಕ್ಸ್ಟ್ ರಾಜ್ಯ ಸಿಎಂ ಯಾರಾಗ್ಬೇಕಾಗಾರ ಅಂದ್ರೆ ನಮ್ಗೆ ಈಗ ಈಗ ಇವತ್ತಿನ ಪ್ರಕಾರ ಹೆಂಗ್ ಕೊಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಯಾರಂದ್ರೆ ವಿಜೇಂದ್ರ ಅವ್ರು ಆಗ್ಬೋದು ನೇರವಾಗಿ. ಇವರು ವಿಜೇಂದ್ರ ಅವ್ರನ್ನ ವಕಾಲತನ ವಹಿಸ್ತಾರೆ, ಬಿಕಾಸ್ ಆಫ್ ವಿಜೇಂದ್ರ ಆ ತಾಕತ್ ಇದೆ, ಹೆಂಗಿದ್ದಾರೆ ಮಾಡ್ತಾರೆ ಅಂತ. ಈ ಕ್ಷೇತ್ರದಲ್ಲಿ ವಿಜೇಂದ್ರ ಸ್ಪರ್ಧೆ ಮಾಡಿದ್ರೆ ತುರುಸಿನ ಸ್ಪರ್ಧೆ ಆಗುತ್ತೆ. ಅದ್ ಬಿಟ್ಟು ಬೇರೆಯವ್ರು ಕೊಟ್ರೆ ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯನೋ ಎತ್ತಿನ ಗೆದ್ಕತಾರೆ ಅನ್ನೋದು ಇವರ ಅಭಿಪ್ರಾಯ. ಈಗ ಈ ಕಡೆ ಒಂದಷ್ಟು ಅವರೇ ಮಾತಾಡ್ತೀನಿ. ಸರ್ ನಮಸ್ಕಾರ ಹೇಳಿ ಸರ್. ತಮ್ಮ ಹೆಸರು? ಬಾಬು ಅಂತ. ಒಬ್ಬರೇ, ತಾವೇನು ಹೇಳ್ತೀರಿ 2023 ವಿಧಾನಸಭಾ ಚುನಾವಣೆಗೆ? 23 ನಮ್ಮ ಸಿದ್ದರಾಮಯ್ಯನವ್ರು ಗೆದ್ರೆ ಸಿಎಂ ಆದ್ರೆ ಕರ್ನಾಟಕಕ್ಕೆ ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾರೆ, ನಡೀತದೆ. ಆಗ ಗೆಲ್ಬೇಕು ಅಂದ್ರೆ ನಮ್ ಕ್ಷೇತ್ರ ಬಿಟ್ಟು ಬೇರೆ ಕಡೆ ನಿಲ್ಬಾರ್ದು. ಈಗ ನಿಮ್ ಕ್ಷೇತ್ರ ಬಿಟ್ಟು ಇವರು ಅಲ್ಲಿ ಇಲ್ಲಿ ಅಂತಾರೆ, ಏನಕ್ಕೆ ಬೇಕು ಹೋಗ್ಬಾರ್ದು. ಇದು ತವರು ಜಿಲ್ಲೆ,
ಆರಾಮಾಗಿ ಗೆಲ್ತಾರೆ ಇಲ್ಲಿ. ಚಾಮುಂಡೇಶ್ವರಿಗೆ ಹೋಗಿ ತಪ್ಪ ಲಾಸ್ಟ್ ಟೈಮ್ ಆಗಾರೆ ಹೋಗ್ಬಾರ್ದಾಗಿತ್ತು. ಈಗ ಒಂದ್ ಸ್ವಲ್ಪ ಎಡವಟ್ ಆಗಿತ್ತು, ಈಗ ಹೋದ್ರೆ ಏನಾಗತ್ತ? ಇವಾಗಲೂ ಆಗಲ್ಲ, ಮುಂದೂ ಆಗಲ್ಲ, ವರ್ಣಕ್ಕೆ ಬರಬೇಕು. ವರ್ಣಕ್ಕೆ ಈಗ ನಿಮ್ ಸ್ನೇಹಿತರು ಹೇಳ್ತಾರೆ ವಿಜೇಂದ್ರ ಬಂದ್ರೆ ಏನ್ ಕತೆ ಇಲ್ಲಿಗೆ? ಅಲ್ಲ ಫೈಟ್ ಆಗುತ್ತೆ, ಇನ್ನೇನು ಆಗಲ್ಲ, ಫೈಟ್ ಆಗುತ್ತೆ. ಆದ್ರೂ ಬರೋದೇ ಸಿದ್ದರಾಮಯ್ಯ ಅವರೇ, ಬೇರೆಯವರಾದ್ರೂ ಈಸಿ ಆಗಿದ್ ಬಿಡ್ತಾರೆ. ಫೈಟ್ ಆಗುತ್ತೆ ಆದ್ರೆ ಸಾಹೇಬ್ರೆ ಗೆಲ್ಲೋದು. ಈಗ ಅವ್ರು ಇಲ್ಲಿಗೆ ಬರ್ಬೇಕಾ? ಕೋಲಾರ ಚಾಮರಾಜಪೇಟೆ ಬೇಡ, ಕೋಲಾರ ಬೇಡ, ನಮ್ ಇಲ್ಲಿಗೆ ಬಂದ್ರೆ ಒಳ್ಳೇದವ್ರು. ಸಿದ್ದರಾಮಯ್ಯನವ್ರು ಇಲ್ಲಿಗೆ ಬಂದ್ರೆ ಒಳ್ಳೇದವ್ರು. ಬೇರೆ ಕಡೆ ಹೋಗೋದ್ಕಿಂತ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳ್ಕೋದ್ಕಿಂತ ಅವ್ರ ತವರೂರು ಜಿಲ್ಲೆ, ಅವ್ರ ಕ್ಷೇತ್ರ ಇದು, ಅವ್ರು ಇರ್ಲಿ ಇಲ್ಲಿಗೆ ಬರ್ಬೇಕು ಅವರು. ಸಿಎಂ ಆಗ್ಬೇಕು ಮತ್ತೆ ಅದಾಗೋದು ಬಿಡುದು ಮುಂದೆ ಪ್ರಶ್ನೆ ಸರ್. ಅದು ಅದು ಇನ್ನು 224 ಸೆಡ್ ಗೆದ್ರೆ ಅದಾಗೋದು ಬಿಡು ಮುಂದಕ್ಕೆ. ಅದು ನಾವು ಗೆಲ್ಸ್ಕೊಡೋದು ನಮ್ ಜವಾಬ್ದಾರಿ ಇಲ್ಲಿದೆ ವರ್ಣ ಕ್ಷೇತ್ರದ್ದು. ಅಭಿಪ್ರಾಯ ಬೇರೆ ಚಂದ್ರ ಹೇಳಕ್ಕಾಗಲ್ಲ, ನಮ್ ಚಂದ್ರ ಗೆಲ್ಸ್ತೀವಿ ಹೇಳ್ತೀವಿ. ಬೇಕಾದ್ರೆ ಹೋಗಿ ಹಿಂಸೆ ಆದ್ರೆ ಏನ್ ಮಾಡ್ತೀರಾ ಸರ್? ಇವಾಗ ಬಾದಾಮಿಲ್ ಗೆದ್ರು, ಇವಾಗ ಕೋಲಾರದಲ್ಲಿ ಏನ ಸೋತ್ ಬಿಟ್ರೆ ಏನ್ ಮಾಡ್ತೀರಾ? ಮುಖ ಭಂಗ ಆಗುತ್ತಲ್ಲ, ಅವಮಾನ ಆಗುತ್ತೆ. ನಮ್ಗೆಲ್ಲ ಅವಮಾನ ಆಗುತ್ತೆ, ಅವ್ರಿಗಲ್ಲ. ಇಷ್ಟು ವರ್ಷ ರಾಜಕೀಯ ಆಳದ್ದು ಒಂದಿನ ನೀರು ತೊಳೆದಂಗ ಆಗ್ಬಿಡ್ತದೆ ಅಲ್ವೇ? ಇಲ್ಲಿ ಇರ್ಬೇಕು, ಇದೊಂದ್ಸರಿ ಗೆದ್ಕೊ ಹೋಗ್ಲಿ ಎಲ್ಲಾರು ಮುಂದಕ್ಕೆ. ಅದ್ ನಾವ್ ಕೇಳಲ್ಲ ಅವ್ರ ಬಗ್ಗೆ. ಈ ಸರ್ ಬರ್ಬೇಕು ಇಲ್ಲಿ, ಇಲ್ಲೇ ಇರ್ಬೇಕು, ಇಲ್ಲೇ ಗೆಲ್ಬೇಕು ಸರ್. ಇಲ್ಲೇ ನಿಂತ್ಕೊಂಡು ಸಿಎಂ ಆದ್ರೂ ಒಳ್ಳೇದು ಸರ್. ಮಾಧುಸ್ವಾಮಿ ವಾಹನ ಚರ್ತು ಬರ್ಲೇಬೇಕು ಅವ್ರು, ಸಿದ್ದರಾಮಯ್ಯನವರು ನಮ್ ಸಾಹೇಬ್ರು ಬಂದ್ರೆ ಒಳ್ಳೇದು. ಓಕೆ, ಎಲ್ರದು ಬಹುತೇಕ ಅಭಿಪ್ರಾಯ ಹೇಳ್ತಾವ್ರೆ. ನೀವೇನ ಸೈಡ್ಗೆ ಹೋಗ್ಬಿಟ್ಟಿದ್ರಿ, ನಿಮ್ಮನ್ನ ಬಿಡಲ್ಲ ಈಗ. ತಮ್ಮ ಹೆಸರು ಸರ್? ರಂಗಸ್ವಾಮಿ ಅಂತ ಹೇಳ್ಬೋದು. ಏನ್ ಮಾಡ್ತಿದ್ರಿ ಸರ್? ನಾನು ಆಟೋ ಡ್ರೈವರ್. ಆಟೋ ಹೆಂಗೈತೆ ಜೀವನ? ಪರವಾಗಿಲ್ಲ ಸರ್. ಓಕೆ, 2023 ನಿಮ್ ಕ್ಷೇತ್ರದ ಎಂಎಲ್ಎ ಯಾರಾಗ್ಬೇಕು? ಸಿದ್ದರಾಮಯ್ಯನವರ, ಯತೀಂದ್ರ ಅವರ, ವಿಜೇಂದ್ರ ಅವರ? ಸಿದ್ದರಾಮಯ್ಯನವರು ಸರ್. ಓಕೆ, ಅಲ್ಲೆಲ್ಲ ಕೋಲಾರ ಅಲ್ಲೆಲ್ಲ ಬೇಡ, ಎಲ್ಲೂ ಬೇಡ ಸರ್. ಇಲ್ಲೇ ಇಲ್ಲೇ ಬರ್ಬೇಕು, ಇಲ್ಲೇ ನಿಂತ್ಕೋಬೇಕು. ಬಟ್ ಅವ್ರು ಇಲ್ಲ ಅಂದ್ರೆ ಯತೀಂದ್ರ ಅವ್ರು ನಿಂತ್ಕೊಂಡ್ರು ಇಲ್ಲಿ ಗೆದ್ದೆ ಗೆಲ್ತಾರೆ ಅವ್ರ ಮಗ. ಆ ಕಾಂಪಿಡೆಂಟ್ ಬಂದ್ರೆ ಫೈಟ್ ಆಗುತ್ತಾ ಸರ್? ವಿಜೇಂದ್ರ ಗೆದ್ದಂದ್ರೆ ಅದು ಸೆಕೆಂಡ್ರಿ ನಮ್ಗೆ ಬೇಕಾಗಿಲ್ಲ. ಬಟ್ ಇವ್ರು ಯಾರೇ ನಿಂತ್ಕೊಂಡ್ರು ಅವ್ರ ಅಪ್ಪ ಆಗ್ಲಿ ಮಗ ಆಗ್ಲಿ ಗೆದ್ದೆ ಗೆಲ್ತಾರೆ. ವರ್ಣ ಸಿದ್ದರಾಮಯ್ಯನವ್ರು ಇಲ್ಲಿಗೆ ಬರ್ಬೇಕು, ಎಲ್ಲರೂ ಬರೀ ಕಡೆ ನಿಂತ್ಕೊಳ್ಳ ಚುನಾವಣೆ ಇಲ್ಲೇ ನಿಂತ್ಕೊಂಡ್ರೆ ಒಳ್ಳೇದು. ಇಲ್ಲೇ ನಿಂತ್ಕೊಂಡು ಒಳ್ಳೇದು. ಗೆಲ್ತಾರ? ಗೆಲ್ತಾರೆ. ಎಷ್ಟು ಓಟಲ್ಲಿ? ಸುಮಾರು ಒಂದು 20,000 ಅಷ್ಟು ಲೀಡ್ ಅಲ್ಲಿ ಯಾರು ಗೆಲ್ತಾರೆ. 20,000 ಗೆದ್ದೇ ಗೆಲ್ತಾರೆ. ಗೆಲ್ತಾರೆ. ಓಕೆ, ಇವ್ರದ್ದು ಸಾಮಾನ್ಯ ಲೆಕ್ಕಾಚಾರ ಇವ್ರು ಹೇಳ್ತಾರೆ. ನಿಮ್ ಪ್ರಕಾರ ಎಷ್ಟು ಲೀಡಲ್ಲಿ ಗೆಲ್ತಾರೆ ಸರ್? ಸಾರು ಕಮ್ಮಿ ಅಂದ್ರೆ ಹೋದ ಸರಿ 50,000 ಲೀಡ್ ಅಲ್ಲಿ ಯತೀಂದ್ರ ಗೆದ್ದಿದ್ದು, ಈ ಸರ್ 60,000 ಲೀಡ್ ಗೆಲ್ತಾರೆ. ಎಸ್ ಬ್ರದರ್, ನಿಮ್ಮ ಹತ್ರ ಬರ್ಬೇಕು ಈಗ, ಯಾಕಂದ್ರೆ ಅವ್ರು 50-61 ಮೇಲೆ ನಿಮ್ಮ ಹತ್ರ ಬರ್ಬೇಕು. ಎಷ್ಟು ಹೋಟೆಲ್ ಗೆಲ್ತಾರೆ ವಿಜಯನ ನಿಂತ್ಕೊಂಡ್ರೆ ಸರ್? ವಿಜೇಂದ್ರ ಅವ್ರು ನಿಂತ್ಕೊಂಡ್ರೆ ಇವ್ರು 50,000-60,000 ಓಟಿರೋದು ಹೇಳ್ತಾ ಇರೋದು ಬೈ ಚಾನ್ಸ್, ಚಾನ್ಸೇ ಇಲ್ಲ. 60,000 ಓಟಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸೇ ಇಲ್ಲ ಗೆಲ್ಲಕ್ಕೆ. ವಿಜೇಂದ್ರ ಅವ್ರು ನಿಂತ್ಕೊಂಡ್ಬಿಟ್ರೆ, 50,000 ಓಟಲ್ ಗೆದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಬೇಕಾದ ತೋಟದ ಬಸವರಾಜಪ್ಪ ನಿಂತ್ಕೊಳ್ಳಾಗ ಅಂತರ ಗೆದ್ದಿದ್ದು ಅಂತ. ಅದರ ನಂತರ ಆ ತೋಟದ ಬಸವರಾಜಪ್ಪನಿಗೆ ಏನಾದ್ರೆ ದೋಸೆ ಹಾಕೋದು ಬಿಟ್ಟರೆ ನೀನು ಗೊತ್ತಿರಲಿಲ್ಲ ಬೈ ಚಾನ್ಸ್. ಅವ್ರಿಗೆ ರಾಜಕೀಯದ ಬಗ್ಗೆ RSS ಅಂದ್ರೆ ಸರ್ ಒತ್ತಡ ಅಂದ್ರೆ ವಿಜೇಂದ್ರ ಅವ್ರಿಗೆ ಅವರು ಬಿಫಾರ್ಮ್ ಕೊಡಕ್ ಹೋಗ್ಸ ಅದೇ ಮಾಡಕ್ ಆಗ್ಲಿಲ್ಲ ಬೈ ಚಾನ್ಸ್. RSS ಅವ್ರು ಏನ್ ಮಾಡಿದ್ರು, ಇವ್ರು RSS ಅಲ್ಲಿ ಇರೋದ್ರಿಂದ ಅವ್ರು ನಿಂತ್ಕೊಂಡ್ರು, ಅಧ್ವಾನ ಆಯ್ತು. ಯಾವುದೇ ಕಾರಣಕ್ಕೂ ಸರ್ 60,000 ಓಟಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ ಆಗಲ್ಲ ಬೇಡ ಬೈ ಚಾನ್ಸ್. ಅದೇ ಸರ್ ಹೈಕಮಾಂಡ್ ತೀರ್ಮಾನ, ಅದು ಹೈಕಮಾಂಡ್ ತೀರ್ಮಾನ ಕೊಟ್ಟದ್ನ ಅವ್ರನ್ನ ಪಾಲಿಸ್ಬೇಕು. ಅವರ ಸಿದ್ಧಾಂತ ಏನಿದೆಯೋ ಪಕ್ಷದಲ್ಲಿ ಅದು ಗೊತ್ತಿಲ್ಲ. ಬೈ ಚಾನ್ಸ್ ಸಿದ್ದರಾಮಯ್ಯನ ವಿರುದ್ಧ ಬೇರೆ ಯಾರ ಕ್ಯಾಂಡಿಡೇಟ್ ಆಗಿ ವಿಜೇಂದ್ರ ಅಲ್ದಾನೆ ಬೇರೆ ಕ್ಯಾಂಡಿಡೇಟ್ ಆದ್ರೆ ಇನ್ನೂ ಲೀಡಿಂಗ್ ಹೋಗುತ್ತೆ ಸಿದ್ದರಾಮಯ್ಯ, ಇನ್ನೂ ಲೀಡಿಂಗ್ ಹೋಗುತ್ತೆ. ಅದು ಚಾನ್ಸೇ ಇಲ್ಲ. ಸಿದ್ದರಾಮಯ್ಯ ಅವ್ರ ವಿರುದ್ಧ ವಿಜೇಂದ್ರ ಅಲ್ಲ ಅಂದ್ರೆ 60,000 ಮೇಲ್ಪಟ್ಟ ಲೀಡ್ ಹೋಗುತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕರೋದು ಇವ್ರ ಅಭಿಪ್ರಾಯ. ನಿಮ್ಮ ಗೌಡ ನಮಸ್ಕಾರ. ಚಂದ್ರಶೇಖರ್ ಅಂತ ಸರ್. ಏನ್ ಮಾಡ್ತಿದ್ರಿ? ಸಿದ್ದರಾಮ ನುಂಡಿ ಅವರು, ನಾವು ಗ್ರಾಮ ಪಂಚಾಯತಿ ಮೆಂಬರು. ಹೇಳಿ ಸರ್. ಏನ್ ಸರ್, 23ಕ್ಕೆ ಸಾಹೇಬ್ರ ಗೆದ್ದೆ ಗೆಲ್ತಾರೆ ಸರ್? ಸಾಹೇಬ್ರೆ ನಿಲ್ಲಿ, ಯತೀಂದ್ರ ಸಿದ್ದರಾಮಯ್ಯ ಅವರ ನಿಲ್ಲಿ, ಗ್ಯಾರಂಟಿ ವಿನ್ ಆಯ್ತಾರೆ. ಎಸ್, ಈಗ ನಾನು ಎಲ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಮಾತಾಡಿದವ್ರು ಈ ಕಡೆ ನಿಲ್ಸ್ಕೊತೀನಿ ಹಂಗೆ ಸ್ನೇಹಿತರನ್ನ. ಬನ್ನಿ ಸರ್ ಇಲ್ಲಿ. 2023 ಸಿದ್ದರಾಮಯ್ಯನವರು 18ರಲ್ಲಿ ಸೋತಾಗ ನಿಮ್ಗೆ ಏನ್ ಅನ್ಸವತ್ತು? ಫುಲ್ ಬೇಜಾರಾಯ್ತು. ಬಾದಾಮಿಲಿ ಗೆದ್ದದ್ದು ನಮ್ಗೆ ಇಷ್ಟ ಇಲ್ಲ, ಚಾಮುಂಡಿಲಿ ಗೆಲ್ಬೇಕಾಗಿತ್ತು. ಅದೇನೋ ಅನ್ಸ್ಪೆಕ್ಟೆಡ್ ಆಯ್ತು, ಅದೋಯ್ತು ಬಿಡಿ, ಅದಕ್ಕೆ ಬಿಡಾಕ್ಬಿಡಿ. ಈ ಸರ್ ಹೆಂಗೆ ಅಂತ ಇಲ್ಲಿಗೆ ಬರ್ಬೇಕು ಸರ್? ಗ್ಯಾರಂಟಿ ಗೆಲ್ತಾರೆ ಸರ್? ಹೋದ್ರೆ ಸೋಲ್ತಾರೆ, ಆಗಲ್ಲ ಬೇಡಿ ಸರ್. ಇಲ್ಲೇ ಹೇಳ್ತವೇನೋ ಕೋಲಾರ ಸರ್ ಇಲ್ಲ, ನಮ್ ತವರು ಜಿಲ್ಲೆ ಇಲ್ಲಿ ಗೆಲ್ಬೇಕು, ಹೆಂಗಾರ ಮಾಡ್ಬೇಕು, ಹೊರಗಡೆ ಹೋಗಿ ಜೀವನ ಮಾಡಕ್ ಆಗುತ್ತಾ? ತಾವೇನ್ ಹೇಳ್ತೀರಾ ಸರ್? ಸರ್, ನಾವು ಸಾಹೇಬ್ರು ಸಿದ್ದರಾಮಯ್ಯನವ್ರು ಗೆಲ್ಲಿ ಅಂತಾನೆ ಸರ್ ನಾವು ಆಸೆ ಪಡೋದು. ಅವ್ರು ಗೆಲ್ಲಿ ಅಂದ್ರೆ ಅವ್ರು ಬಂದ್ರೆ ಇಲ್ಲಿಗೆ ಒಳ್ಳೇದು ಅಂತ ಹೇಳ್ತೀವಿ ಸರ್. ಇಲ್ಲಿ ವರ್ಣ ಕ್ಷೇತ್ರಕ್ಕೆ ಬಂದ್ರೆ ಕೋಲಾರದವ್ರು ಗೆಲ್ತಾರೆ, ಗೆಲ್ಲ ಶಕ್ತಿ ಇದೆ.
ಆದ್ರೂ ಇಲ್ಲಿ ತವರು ಜಿಲ್ಲೆಗೆ ಬಂದ್ರೆ ಇನ್ನೂ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಸರ್. ಎಸ್, ನಮ್ಮ ಸ್ನೇಹಿತರು ಇವ್ರು ಹೇಳ್ತಾರೆ ನೇರವಾಗಿ ಸಿದ್ದರಾಮಯ್ಯನವ್ರು ಏನಾರ ಕೋಲಾರ ಕೋರೆ ಸೋಲ್ತಾರೆ, ಇಲ್ಲಿಗೆ ಬರ್ಬೇಕು ಗೆಲ್ಸಿವೆ ಇರೋದು ಇವರ ಅಭಿಪ್ರಾಯ. ಈಗ ಇಲ್ಲ ಅವ್ರೆ ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ನಾಗೇಂದ್ರ ಅಂತ. ನಾಗೇಂದ್ರ ಅವರು, ಈಗ ವರುಣಾ ಕ್ಷೇತ್ರ ಇಲ್ಲಿ ಮತದಾರರು 2013 ಇಲ್ಲಿ ಗೆದ್ದು ಸಿಎಂ ಆಗಿರೋ ಸಿದ್ದರಾಮಯ್ಯ ಈ ಕ್ಷೇತ್ರ 18 ಬಿಟ್ಟರು, ಚಾಮುಂಡೇಶ್ವರ ಸೋತ್ರು, ಬಾದಾಮಿಯಲ್ಲಿ ಗೆದ್ರು. ಈಗ 23 ಕಡೆ ಚುನಾವಣೆ ಸಿದ್ದರಾಮಯ್ಯನವ್ರಿಗೆ, ಕೋಲಾರಕ್ಕೆ ಹೋಗ್ಬೇಕಾ, ಚಾಮರಾಜಪೇಟೆಗೆ, ಚಿಕ್ಕನಾಯಕನಹಳ್ಳಿ ಇಲ್ಲ ಶಿಲ್ಲಿಗೆ ಬರ್ಬೇಕಾ, ಇಲ್ಲ ಚಾಮುಂಡೇಶ್ವರಿಗೆ ಹೋಗ್ಬೇಕಾ? ಅವರು ಚಾಮುಂಡೇಶ್ವರಿಗೆ ಹೋಗೋದ್ ಮೇಲೆ ನಮ್ಮ ಕ್ಷೇತ್ರಕ್ಕೆ ಆಗಲ್ಲ ಅವರು. ನಮ್ಗೆ ಯಡಿಯೂರಪ್ಪನೇ. ಯಡಿಯೂರಪ್ಪ ಎಲ್ಲಿ ಬರ್ತಾರೆ? ಶಿಕಾರಿಪುರನೇ ಬಿಡ್ತಾವ್ರ ಅಲ್ಲಿ ಬಿಜೆಪಿ. ನಮ್ಗೆ ಅವ್ರು ಕಳ್ಸೋದಿಲ್ಲ ಅಂತಲ್ಲ ವಿಜೇಂದ್ರ ಇಲ್ಲಿಗೆ. ಯಾರಿಗೆ? ಬೇರೆ ಯಾರೇ ನಿಂತ್ಕೊಂಡ್ರು ಅಲ್ಲಿಗೆ ಹಾಕ್ತೇವೆ ನಾವು. ಗೆಲ್ಲಲ್ವಲ್ಲ ಮತ್ತೆ ಗೆಲ್ದೇರ್ ಇಲ್ಲಿ ಆ ಬಿಜೆಪಿಗೆ. ನಾವು ಯಾಕೆ ಬಿಜೆಪಿ ಓಟ್ ಹಾಕಿರಿ? ಬಿಜೆಪಿನೇ ಮುಖ್ಯ ನಮ್ಗೆ. ಎಸ್, ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪದೇ ಪದೇ, ಬಿಜೆಪಿಗೆ ಕಾಸು ಕೊಡದೇ ಓಟ್ ಹಾಕೋದು ಒಂದಷ್ಟು ಜನ ಕಾರ್ಯಕರ್ತರ ಕೆಲಸ ಮಾಡಕ್ಕೆ, ಜೆ ಡಿ ಎಸ್ಗೆ ಪಕ್ಷ ಅಂದ್ರೆ ಪ್ರಣ ಕೊಡೋ ಕಾರ್ಯಕರ್ತರವ್ರೆ, ಕಾಂಗ್ರೆಸ್ಗೆ ಅದೇ ಆದಂತ ಬೇಸ್ ಓಟ್ಸ್ಗಳಿದೆ. ಸೊ ಹಾಗಾಗಿ ಆಯಾ ಪಕ್ಷದ ಒಂದಷ್ಟು ನಿಯತ್ತಿನ ಕಾರ್ಯಕರ್ತರಿರ್ತಾರೆ, ಕೆಲವರು ಪಕ್ಷ ನೋಡ್ತಾರೆ, ಕೆಲವರು ವ್ಯಕ್ತಿ ನೋಡ್ತಾರೆ. ಸೊ ಇವರು ನೀವು ಅಲ್ಲಿ ಯಾರೇ ನಿಂತ್ಕೊಳ್ಳಿ ಅಂದ್ರೆ ನಿಮ್ ಲೆಕ್ಕಾಚಾರ ಯಾರು ನಿಂತರು ಅದಕ್ಕೆ ಬಿಜೆಪಿ. ಸೊ ಇವ್ರು ಅಂತಾರೆ ಯಾರು ನಿಂತ್ಕೊಂಡ್ರು ಬಿಜೆಪಿ? ಓಕೆ, ಗೆಲ್ಲಿ ಸೋಲ್ಲಿ ಅಲ್ಲೇ. ಓಕೆ, ಇದು ಅಪರಿಮಿತವಾದಂತ ಪ್ರೀತಿ ಪ್ರೇಮ ಅಂತ ಕರಿಬಹುದು, ಇದನ್ನ ರೇರ್ ಕಾರ್ಯಕರ್ತದಲ್ಲಿ ಹಿಂಗೆ ಸಿಗೋದು. ನಿಮ್ಮ ಹೆಸರು ಗೊತ್ತಿಲ್ಲ? ಹೆಸರೇ ಗೊತ್ತಿಲ್ಲ ಅಂತವ್ರು ಅವರು, ಹಂಗಾರೆ ಫುಲ್ ಮಾತಾಡಲ್ಲ ಅಂತ ಗೊತ್ತು ನನಗೆ. ಏರಿಯಾ ಇದು ಮೇಗಳಾಪುರದ, ಒಂದಷ್ಟು ಜನರು ಇಲ್ಲಿ ಆಟೋ ಸ್ಟ್ಯಾಂಡು, ಅಕ್ಕಪಕ್ಕ ದೂರವರು, ನಮ್ಮ ಸಿದ್ದರಾಮನಹುಂಡಿ ಗ್ರಾಮ ಪಂಚಾಯತ್ ಮೆಂಬರು ಎಲ್ಲ ಅವ್ರ ಅಭಿಪ್ರಾಯ ತಿಳಿಸಿದ್ರು. ಅಣ್ಣ ಬನ್ನಿ ಹಿಂಗೆ, ಏ ನೀವು ಬನ್ನಿ, ಅದೇ ನೀವು ಹಂಗೆ ಹೋಗ್ಬಿಟ್ರೆ ಬನ್ನಿ ಬನ್ನಿ ಬನ್ನಿ. ತಮ್ಮ ಹೆಸರು ಮಂಜುನಾಥ್ ಅಂತ. ಮಾಡ್ತಿದ್ದೀರಿ ಇಲ್ಲಿ? ವ್ಯವಸಾಯ ಸರ್, ಇದೆ ಮನೆ. ಹೆಂಗೈತೆ ಜೀವನ? 23 ಎಲೆಕ್ಷನ್ಗೆ ಯಾರು ಓಟ್ ಹಾಕ್ತೀರಿ? ನಾವು ವ್ಯಕ್ತಿ ಮೇಲೆ ಹಾಕ್ತೀವಿ ಸರ್. ಯಾರು ವ್ಯಕ್ತಿ? ಯಾರು? ಸಿದ್ದರಾಮಯ್ಯ ಅವ್ರು ಬರಲಿ ನಮ್ಮ ವರುಣಾ ಕ್ಷೇತ್ರಕ್ಕೆ, ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡಿ ಹಾಕ್ತೀವಿ. ಅವ್ರು ಬಂದಿದ್ರೆ ಅದೇ ನೋಡೋಣ ಹೆಂಗಾಗತ್ತೆ ಅಂತ. ಸಿದ್ದರಾಮಯ್ಯ ಅವ್ರು ಬರ್ಬೇಕು ನಮ್ಮ ವರುಣಾ ಕ್ಷೇತ್ರಕ್ಕೆ. ನಮ್ಮ ಜಿಲ್ಲೆಯವರಲ್ವರು, ನಮ್ಮ ತಾಲೂಕ್ನವರು, ನಮ್ಮ ಈ ಕ್ಷೇತ್ರನ ಇಡೀ ಕರ್ನಾಟಕಕ್ಕೆ ತೋರಿಸ್ತಂತವ್ರು ಅವರು, ವರುಣಾ ಕ್ಷೇತ್ರ ಅಂತ. ಅವ್ರೇ ಬಂದ್ರೆ ನಮ್ಗೆ ತುಂಬಾ ಒಳ್ಳೇದು. ಈಗ ಈ ಸಿದ್ದರಾಮಯ್ಯ ಅಂದ್ರೆ ಹೆಚ್ಚಿಂದ್ರ ಹೆಚ್ಚಿಂದ್ರ ಅಂದ್ರೆ ಸಿದ್ದರಾಮಯ್ಯ ಅಪ್ಪ ಮಕ್ಕಳು, ಆದ್ರೂ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಾಯ್ತಿದ್ದೀರಿ ಅಂತ? ಅವರು ಕ್ಷೇತ್ರ ಹುಡುಕಾರ್ತಾರಲ್ಲ, ಯಾಕೆ ನಮ್ಮ ಮನೆನೇ ಇದ್ದು ಬೇರೆ ಮನೆ ಯಾಕೆ ಹುಡುಕ್ಬೇಕು ಅಂತ ನಮ್ಗೆ ಬೇಜಾರು. ನಮ್ಮ ಮನೆನೇ ಇದೆ, ಇಲ್ಲಿಗೆ ಬರ್ಲಿ ಅಂತ. ಈಗ ಕೋಲಾರಕ್ಕೆ ಹೋದ್ರೆ ಏನ್ ಕತೆ ಅವರು? ಯಾಕೆ ಅಲ್ಲೆಲ್ಲ ಹೋಗ್ಬೇಕು? ಸ್ವಂತ ಮನೆ ಮಡಿಕೊಂಡು ಬೇರೆ ಮನೆ ಗೆಲ್ತಾರೆ, ನೋಡ್ಕೊಂಡು ಗೆಲ್ತಾರೆ. ಅಲ್ಲಿ ನಮಗ್ ಗೊತ್ತಿಲ್ಲ, ನಮ್ ಇಲ್ಲಿ ಗೊತ್ತಿರೋದು, ಇಲ್ಲಿ ಬರ್ಬೇಕು ನಮ್ಮ ಕ್ಷೇತ್ರಕ್ಕೆ. ಲೀಡಲ್ ಗೆಲ್ಸಿರಿ? ಇಲ್ಲೊಂದು 20-25 ಸಾವಿರ ಲೀಡಲ್ ಗೆಲ್ತಾರೆ. ಯಾಕೆ ಇದು ಮಗನ್ಗಿಂತ ಕಡಿಮೆ ಮಾಡ್ತೀರಿ ಲೀಡ? ಇರ್ಲಿ, ಒಬ್ಬ ಆಗ ಅಧಿಕಾರ ಇದ್ದಾಗ ಈಗ ಒಂಥರ ಅಲ್ವಾ, ಹೆಚ್ಚು ಕಮ್ಮಿ ಆಗತ್ತೆ. ಇರ್ಲಿ, ಒಂದ್ 20-25 ಸಾವಿರ ಸಾಮಾನ್ಯ ಓಟ್ ಸರ್ ಅದು. ಮಿನಿಮಮ್ ಲೀಡ್ 20-25 ಬಂದ್ರೆ ಒಂದ್ 50-60 ಬರ್ಬೋದು ಅನ್ನೋ ಲೆಕ್ಕಾಚಾರ. ಆಗ್ಲೇ ಕಾರಿಲಿ ಬಂದವ್ರು ನಮ್ಮ ಸ್ನೇಹಿತರು ಹಿಂದ್ಗಡೆ ಅವ್ರ ಹತ್ಲೆ ಕಡೆ, ಅವ್ರು ಮಾತಾಡ್ಸಿನಿ. ಏ ಬನ್ನಿ ಬ್ರದರ್, ಏ ಈಗಂದ್ರೆ ಇವ್ರು ಏನೋ ತೂ ಅಂತ ನೋಡಿದ್ರೆ ಯಾವ್ದೋ ರಾಜಕೀಯ ಅಂದ್ರೆ ಅಸಹ್ಯ ಅನ್ನೋ ತರ ಉಗಿತಾವ್ರೆ. ಮಾತಾಡ ಈಗ ಬನ್ನಿ. ನಿಮ್ ಹೆಸರೇನು? ನಾನ್ ಮಾತಾಡ್ತೀನಿ. ನಂದೀಶ್ ಅಂತ. ಏನ್ ಮಾಡ್ತೀವಿ ಬ್ರದರ್? ಕಾರ್ ಡ್ರೈವರ್ ಸರ್. ಕಾರ ಹೆಂಗೈತೆ ಜೀವನ? ಜೀವನ ಮಾಮೂಲಿ ನಡೀತಾ ಇದೆ. ಇರಾಗಂಟ ವ್ಯವಸಾಯ ಐತೆ, ಅದು ಮಾಡ್ತೀವಿ. ಓಕೆ, ಈಗ ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಅನುಕೂಲ ಅಂದ್ರಿ? ಸರ್ಕಾರ ಅಂದ್ರೆ ಸರ್ ಹೇಳಕ್ಕಲ್ಲ, ಡಿಪೆಂಡ್ ಮಾಡಿ ಯಾವ್ದು ಯಾವ್ದು ಬರ್ತಾ ಹೇಳಕ್ಕೆ, ನಿಂತ್ಕೊಂಡ್ಮೇಲೆ ಯಾರು ಗೆಲ್ತಾರೆ ಹೇಳಕ್ಕಲ್ಲ. ನಾವು ಅದೇ ಬರ್ತೀವಿ. ಗೆದ್ದಿದವರೆಲ್ಲ ಪರವಾಗಿಲ್ವೇ? ಈಗ ಸಿದ್ದರಾಮಯ್ಯವ್ರು ಬರ್ಬೇಕಾ ಇಲ್ಲಿಗೆ, ಅಲ್ಲೆಲ್ಲ ನಿಂತ್ಕೊಳ್ಳ ಬೇರೆ ಕಡೆ ಎಲ್ಲ? ಇಲ್ಲಿ ನಮ್ಮ ಇಲ್ಲಿಂದ್ರೆ ನಮ್ಮ ಉಂಟು, ನಮ್ಮ ವಣಸದಲ್ಲಿ ಬರ್ಲೇಬೇಕು ಅವರು. ಓಕೆ ಬ್ರದರ್, ತಮ್ಮ ಹೆಸರು ಏನ್ ಮಾಡ್ತಿದ್ರಿ? ನಾವು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುದ್ದೇಗೌಡ ನೋಡಿ. ನಿಮ್ಮ ವರುಣಾ ಕ್ಷೇತ್ರ? ವರುಣಾ ಕ್ಷೇತ್ರನೇ. ನೆಕ್ಸ್ಟ್ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಇಲ್ಲೇ ಇದ್ರು ಪರವಾಗಿಲ್ಲ, ಬೇರೆ ಕಡೆ ನಿಂತ್ಕೊಂಡ್ರು ಪರವಾಗಿಲ್ಲ. ನೀವು ಯತೀಂದ್ರ ಫಾಲೋವರ್ ತರ ಹೋಗ್ಬಿಟ್ಟಿದ್ರಿ ಸಿದ್ದರಾಮಯ್ಯ ಬೇಕಾದ್ರೆ ಎಲ್ಲರೂ ಗೆಲ್ಲಿ ಅಂತ? ಎಲ್ಲ ಅವ್ರ ಇಬ್ಬರು ಸಿಎಂ ಆಗ್ಬೇಕು. ಸಿದ್ದರಾಮಯ್ಯನವರು ಏನೇ ಬಹುತೇಕ ಮೇಗಳಾಪುರದಲ್ಲಿ ಸಿಕ್ತಂತ ನಮ್ಮ ಸ್ನೇಹಿತರನ್ನ ಹೊರತುಪಡಿಸಿ ಇನ್ನೊಬ್ರು ಬಿಜೆಪಿ ಅಪರಿಮಿತ ಅಭಿಮಾನಿ ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ಅಭಿಪ್ರಾಯ ಸಿದ್ದರಾಮಯ್ಯ ಇಲ್ಲಿಗೆ ಬರಲಿ, ಇಲ್ಲಿಗೆ ಎಲ್ಲಿ ಸಿಎಂ ಆಗಲಿ ಅಂತ. ನಮ್ಮ ಸ್ನೇಹಿತರು ಇಲ್ಲ ಬೇರೆ ಕಡೆ ಗೆಲ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನು ನಮ್ಮ ಇನ್ನೊಬ್ರು ಇದ್ರು ಕೋಲಾರಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ಕಷ್ಟ ಆಯ್ತದೆ.